ಕೃಷಿ ಉತ್ಪಾದನೆಯಲ್ಲಿ ರಸಗೊಬ್ಬರಗಳು ಬಹುತೇಕ ನಿರ್ಣಾಯಕ ಪಾತ್ರ ವಹಿಸುತ್ತವೆ. ಕೃಷಿ ಪರಿಕರಗಳಲ್ಲಿಯೇ ಅತ್ಯಂತ ಪ್ರಮುಖ ಹಾಗೂ ಹೆಚ್ಚಿನ ಬೆಲೆಯ ಪರಿಕರ ಇದಾಗಿದೆ. ಸಹಜವಾಗಿಯೇ ಹೆಚ್ಚಿನ ಇಳುವರಿ ಪಡೆಯುವಲ್ಲಿ ಈ ರಸಗೊಬ್ಬರಗಳ ಮೇಲೆ ಕೃಷಿಕರು ಹೆಚ್ಚು ಹೆಚ್ಚು ಅವಲಂಬಿತರಾಗುತ್ತಿದ್ದಾರೆ. ಈ ರಸಗೊಬ್ಬರಗಳ ಬೇಡಿಕೆ ಮತ್ತು ಪ್ರಾಮುಖ್ಯತೆ ಅರಿತು ಅಲ್ಲಲ್ಲಿ ಕಲಬೆರಕೆ ಅಥವಾ ನಕಲಿ ರಸಗೊಬ್ಬರಗಳ ಪೂರೈಕೆಯಾಗುತ್ತಿರುವುದು ಕಂಡುಬರುತ್ತಿದ್ದು, ಕೃಷಿಕರು ಈ ಕುರಿತಾಗಿ ಜಾಗರೂಕತೆ ವಹಿಸಬೇಕಾಗಿದೆ. ಈ ರೀತಿಯ ರಸಗೊಬ್ಬರಗಳ ಬಳಕೆಯಿಂದ ನಿರೀಕ್ಷಿತ ಇಳುವರಿಯನ್ನು ಪಡೆಯಲು ಸಾಧ್ಯವಾಗದೇ ಇರಬಹುದು. ನೋಡಲು ಅಸಲಿ ಗೊಬ್ಬರದಂತೆ ಕಾಣುವ ಕಲಬೆರಕೆ ಗೊಬ್ಬರಗಳನ್ನು ಕಡಿಮೆ ಬೆಲೆಯ ಇತರೆ ರಸಗೊಬ್ಬರಗಳನ್ನು ಬೆರೆಸಿ ಅಥವಾ ಇತರೆ ಪದಾರ್ಥಗಳಾದ ಮರಳು ಅಥವಾ ಉಪ್ಪನ್ನು ಬೆರೆಸಿಯೂ ಸಹ ಕಲಬೆರಕೆ ಮಾಡುವ ಸಂಭವವಿದೆ. ಇತರೆ ರಸಗೊಬ್ಬರಗಳಂತೆ ಪೊಟ್ಯಾಶ್ ಗೊಬ್ಬರದಲ್ಲಿಯೂ ಸಹ ನಕಲು ಮಾಡಲಾಗುತ್ತಿರುವ ವರದಿಗಳಿದ್ದು, ಕೃಷಿಕರು ಈ ಕುರಿತು ಜಾಗರೂಕರಾಗಬೇಕಾಗಿದೆ. ನಕಲಿ ಅಥವಾ ಕಲಬೆರಕೆ ಗೊಬ್ಬರಗಳನ್ನು ಗುರುತಿಸುವುದು ಹೇಗೆ ಎನ್ನುವ ಪ್ರಶ್ನೆ ಕೃಷಿಕರಲ್ಲಿ ಮೂಡುವುದು ಸಹಜವೇ ಸರಿ. ಈ ನಿಟ್ಟಿನಲ್ಲಿ ಕಲಬೆರಕೆ ಗೊಬ್ಬರಗಳನ್ನು ಕೃಷಿಕರು ಸ್ಥಳೀಯವಾಗಿ ತಮ್ಮ ಮಟ್ಟದಲ್ಲಿಯೇ ಸರಳ ವಿಧಾನಗಳಿಂದ ಗುರುತಿಸಬಹುದಾಗಿದೆ. ರೈತ ಬಾಂಧವರೇ, ರಸಗೊಬ್ಬರಗಳು ಉಪಯೋಗಿಸಿ ಹೆಚ್ಚೆಚ್ಚು ಇಳುವರಿ ಪಡೆಯುತ್ತಿರೋದರಲ್ಲಿ ಪೊಟ್ಯಾಶ್ ಒಂದು ಪ್ರಮುಖ ಒಂದು ಪೋಷಕಾಂಶ. ಅದು ಕೂಡ ಒಂದು ಬೆಳೆಯ ಉತ್ಪಾದಕತೆ ಮತ್ತು ಉತ್ಪಾದನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಆದರೆ ಈ ಉಪಯೋಗಿಸೋಂಥ ಒಂದು ಈ ಪೊಟ್ಯಾಶ್ ಗೊಬ್ಬರ ನಕಲಿ ಅಥವಾ ಕಲಬೆರಕೆ ಆಗಿದರೆ ಅದರಿಂದ ದುಷ್ಪರಿಣಾಮಗಳೇ ಹೆಚ್ಚು. ಹೀಗಾಗಿ ಇದರಲ್ಲಿ ಯಾವ ರೀತಿ ಕಲಬೆರಕೆ ಆಗಬಹುದು ಅಥವಾ ನಕಲಿ ಆಗುವಂಥ ಸಾಧ್ಯತೆ ಇದೆ ಅಂದರೆ ಎರಡು ರೀತಿ. ಒಂದು, ರಸಗೊಬ್ಬರ ಪದಾರ್ಥವನ್ನು ಉಪಯೋಗಿಸೇ ಕಲಬೆರಕೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಕಡಿಮೆ ಬೆಲೆಯ ರಸಗೊಬ್ಬರ, ಈಗ ಯೂರಿಯಾ ಬಹಳ ಕಡಿಮೆ ಬೆಲೆ, ಆದರೆ ಇದಕ್ಕೆ ಹೋಲಿಸಿದ್ರೆ ಪೊಟ್ಯಾಶು ಹೆಚ್ಚಿನ ಒಂದು ಬೆಲೆ. ಇದರ ಜೊತೆಗೆ ಕಲಬೆರಕೆಯಾಗಿ ಅಥವಾ ಅದನ್ನೇ ನಕಲಿಯಾಗಿ ಮಾರಾಟ ಮಾಡುವಂಥ ಸಾಧ್ಯತೆ ಇರ್ತದೆ. ಎರಡನೇದಾಗಿ, ರಸಗೊಬ್ಬರ ಅಲ್ಲದೇ ಇರೋಂಥ ಪದಾರ್ಥ ಯಾವುದು, ಇದಕ್ಕೆ ಹೋಲಿಕೆ ಆಗೋಂಥ ಹತ್ತಿರವಾಗಿ ಮರಳು ಅಥವಾ ಉಪ್ಪು. ಇತ್ತೀಚೆಗೆ ಈ ಮರಳು ಅಥವಾ ಉಪ್ಪಿಂದ ಕಲಬೆರಕೆ ಅಥವಾ ನಕಲಿಯಾಗಿ ಮಾಡೋಂಥ ಸಾಧ್ಯತೆಗಳಿರುತ್ತೆ. ಈ ಎರಡು ಸಾಧ್ಯತೆಗಳನ್ನು ನೋಡ್ತಾ ಈ ನಾವು ಈಗ ಪೊಟ್ಯಾಶ್ ಗೊಬ್ಬರದಲ್ಲಿ ಯಾವ ರೀತಿ ಕಲಬೆರಕೆ ಅಥವಾ ನಕಲಿ ಆಗೋದನ್ನು ತಿಳ್ಕೊಳ್ಳೋಣ. ಇದರಲ್ಲೂ ಅಷ್ಟೇ, ಈಗ ಪೊಟ್ಯಾಶ್ ಗೊಬ್ಬರದಲ್ಲಿ ಎರಡು ಮೂರು ಪರೀಕ್ಷೆಗಳನ್ನು ಮಾಡೋದರಿಂದ ನಾವು ಕಲಬೆರಕೆ ಅಥವಾ ನಕಲಿ ಆಗಿದ್ದನ್ನು ಸುಲಭವಾಗಿ ಕಂಡಿಡ್ಕೊಳ್ಬೋದು. ರಸಗೊಬ್ಬರಗಳ ಕಲಬೆರಕೆಯನ್ನು ಕೃಷಿಕರು ತಾವೇ ಕರಗುವ ಪರೀಕ್ಷೆ ಮಾಡುವ ಮೂಲಕ ಕಂಡುಕೊಳ್ಳಬಹುದಾಗಿದೆ. ಪೊಟ್ಯಾಶನ್ನು ನೀರಿನಲ್ಲಿ ಕರಗಿಸಿದಾಗ ಸಂಪೂರ್ಣವಾಗಿ ಅದು ಕರಗಬೇಕು. ಈ ಕರಗುವ ಪರೀಕ್ಷೆಯನ್ನು ನಾವು ಈಗ ನೋಡೋಣ. ಪೊಟ್ಯಾಶ್ ಗೊಬ್ಬರವನ್ನು ಸ್ವಲ್ಪ ಒಂದು ಗಾಜಿನ ಪ್ರಣಾಳಿಕೆ ತೆಗೆದುಕೊಂಡು ಈ ರೀತಿ ಇದಕ್ಕೆ ನೀರನ್ನು ಹಾಕಿ ಕರಗಿಸಿದಾಗ ಈ ಪೊಟ್ಯಾಶ್ ಗೊಬ್ಬರ ಏನಾಗ್ತದೆ, ಸಂಪೂರ್ಣವಾಗಿ ಕರಗಿಬಿಡ್ತದೆ. ಯಾವುದೇ ಒಂದು ಪ್ರಮಾಣವನ್ನು ಪೊಟ್ಯಾಶನ್ನು ಇಲ್ಲಿ ಉಳಿಯೋದಿಲ್ಲ. ಈ ರೀತಿ ಕರಗಿಸಿದಾಗ ಕರಗಿಬಿಡ್ತದೆ. ನೋಡಿ, ತಳದಲ್ಲಿ ಯಾವುದೇ ಒಂದು ಪದಾರ್ಥ ಇಲ್ಲಿ ಉಳಿದಿಲ್ಲ. ಈ ರೀತಿ ಸಂಪೂರ್ಣವಾಗಿ ಕರಗಿಬಿಡ್ತದೆ. ಈ ಕರಗಿ ಯಾವುದೇ ಒಂದು ಪದಾರ್ಥ ತಳದಲ್ಲಿ ಉಳಿದಿಲ್ಲ ಅಂತ ಹೇಳಿದ್ರೆ ಅದು ಒಂದು ಶುದ್ಧವಾದ ಗೊಬ್ಬರ ಅಂತ ತಿಳ್ಕೊಳ್ಬೋದು. ಈ ರೀತಿ ನೋಡಿ, ಈಗ ನಿಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ, ಒಂದು ಪಾರದರ್ಶಕವಾಗಿ ಸಂಪೂರ್ಣವಾಗಿ ಕರಗಿದೆ, ತಳದಲ್ಲಿ ಯಾವುದೇ ಒಂದು ಪದಾರ್ಥ ಉಳಿದಿಲ್ಲ. ಉಳಿದಿಲ್ಲ ಅಂತ ಹೇಳಿದ್ರೆ ಇದು ಒಂದು ಕಲಬೆರಕೆ ಆಗದೆ ಇರತಕ್ಕಂಥ ರಸಗೊಬ್ಬರ. ಉಪ್ಪು ಅಥವಾ ಮರಳಿನಿಂದಾಗಿರಬಹುದಾದ ಪೊಟ್ಯಾಶ್ ಗೊಬ್ಬರದ ಕಲಬೆರಕೆಯನ್ನು ಈ ವಿಧಾನದಿಂದ ಸುಲಭವಾಗಿ ಕಂಡುಕೊಳ್ಳಬಹುದಾಗಿದೆ. ಮರಳನ್ನು ಉಪಯೋಗಿಸಿ ಕಲಬೆರಕೆ ಮಾಡಿತ್ತು ಅಂತ ಹೇಳಿದ್ರೆ ಯಾವ ರೀತಿ ಇರುತ್ತೆ, ಈ ರಸಗೊಬ್ಬರವನ್ನು ಸ್ವಲ್ಪ ನೀರಿನಲ್ಲಿ ಕರಗಿಸ್ಬಿಟ್ಟು ಇದನ್ನು ಚೆನ್ನಾಗಿ ಆಡಿಸ್ತು ಅಂತ ಹೇಳಿದ್ರೆ ಏನಾಗುತ್ತೆ, ಈ ಮರಳಾಗಿದ್ದರೆ ತಳದಲ್ಲಿ ಏನಾಗುತ್ತೆ, ಭಾಳಷ್ಟು ಮರಳು ಬಂದು ಕೂತ್ಕೊಂಡ್ಬಿಡ್ತದೆ. ಕರಗದೇ ಇರೋಂಥ ಪದಾರ್ಥ ಉಳಿದಿತ್ತು ಅಂತ ಹೇಳಿದ್ರೆ ಅದು ಮರಳಿಂದನೋ ಅಥವಾ ಕೆಲವು ಸರಿ ಕಲ್ಲಿನ ಪುಡಿಯಿಂದನೋ ಕಲಬೆರಕೆ ಆಗಿದೆ ಅಂತ ಆ ರಸಗೊಬ್ಬರನ ತಿಳ್ಕೊಳ್ಬೇಕಾಗ್ತದೆ. ರೈತ ಬಾಂಧವರೇ, ಈಗ ನಾನು
ಈ ಪೊಟ್ಯಾಷ್ ಗೊಬ್ಬರ ಸಂಪೂರ್ಣವಾಗಿ ನೀರಿನಲ್ಲಿ ಕರಗಿದ್ರೆ ಅದು ಶುದ್ಧವಾದ ಗೊಬ್ಬರ ಅಂತ ಹೇಳಿದೆ. ಆದರೆ ಒಂದು ವೇಳೆ ಉಪ್ಪಿಂದ ಕಲಬೆರಕೆ ಆಗಿದ್ದರೆ ಅದನ್ನು ಹ್ಯಾಕ್ ಕಂಡು ಹಿಡಿಕೊಳ್ಳೋದು? ಯಾಕಂದರೆ ಉಪ್ಪು ಮತ್ತು ಪೊಟ್ಯಾಷ್ ಎರಡೂ ಕರಗುತ್ತೆ. ಈಗ ಉಪ್ಪನ್ನು ತೆಗೆದುಕೊಳ್ತಾ ಇದ್ದೀನಿ ನಾನು, ಒಂದು ವೇಳೆ ಉಪ್ಪನ್ನೇ ಪೊಟ್ಯಾಷ್ ಗೊಬ್ಬರ ಅಂತ ಮಾಡಿದರೆ ಅದನ್ನು ನೀರಲ್ಲಿ ಕರಗಿಸ್ತು ಅಂತ ಹೇಳಿದ್ರೆ ಈಗ ಉಪ್ಪು ಕೂಡ ಕರಗಿಬಿಡ್ತದೆ ಈಗ. ಆದರೆ ರೈತ ಬಾಂಧವರು ದಯವಿಟ್ಟು ಗಮನಿಸಿ, ಇನ್ನೊಂದು ಪರೀಕ್ಷೆ ಏನಪ್ಪ ಅಂತ ಹೇಳಿದ್ರೆ ಈ ಪೊಟ್ಯಾಷ್ ಗೊಬ್ಬರ ಶುದ್ಧವಾಗಿದೆಯಲ್ಲೋ ಅಂತ ಹೇಳೋದಕ್ಕೆ, ಒಂದು ವೇಳೆ ಉಪ್ಪಿಂದ ಕಲಬೆರಕೆ ಆಗಿತ್ತು ಅಂದರೆ ಅಥವಾ ಉಪ್ಪಿಂದ ನಕಲಿ ಆಗಿದ್ದರು ಅಂತ ಹೇಳಿದ್ರೆ ಅದು ತಣ್ಣನೆಯ ಅನುಭವ ಕೊಡೋದಿಲ್ಲ. ಶುದ್ಧವಾದ ಒಂದು ಪೊಟ್ಯಾಷ್ ಗೊಬ್ಬರ ನೀರಿನಲ್ಲಿ ಕರಗಿಸಿದಾಗ ಕರಗ್ಬೋದು, ಆದರೆ ಅದು ತಣ್ಣನೆಯ ಅನುಭವವನ್ನು ಕೊಡ್ತದೆ ನಿಮಗೆ. ಈ ರೀತಿ ನೀವು ಅಂಗೈಯಲ್ಲಿ ಮುಟ್ಟು ನೋಡಿದಾಗಲೇ ತಣ್ಣನೆಯ ಅನುಭವ ಕೊಡ್ತದೆ. ರೈತ ಬಾಂಧವರೇ, ತಮ್ಮಲ್ಲಿ ಗಾಜಿನ ಪ್ರಣಾಳಿಕೆ ಇಲ್ಲ ಅಂತ ಹೇಳಿದ್ರೂ ಚಿಂತೆ ಇಲ್ಲ. ಈ ಉಪ್ಪನ್ನು ಕೈಯಲ್ಲಿ ತೆಗೆದುಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ನೀವು ಅನುಭವ ನೋಡಿದಾಗ ಇದು ತಣ್ಣನೆಯ ಅನುಭವ ಕೊಡೋದಿಲ್ಲ ನಿಮಗೆ. ಈ ಉಪ್ಪು ಈ ರೀತಿ ತೀಡಿದಾಗ ನೀರನ್ನು ಹಾಕಿಬಿಟ್ಟು ತಣ್ಣನೆಯ ಅನುಭವ ಕೊಡೋದಿಲ್ಲ. ಅದೇ ನೀವು ಈ ಒಂದು ಪೊಟ್ಯಾಷ್ ಏನಿದೆ, ಶುದ್ಧವಾದ ಪೊಟ್ಯಾಷನ್ನು ತೆಗೆದುಕೊಂಡು ಅದರಲ್ಲಿ ಅಂಗೈಯಲ್ಲಿ ನೀರು ಹಾಕ್ಕೊಂಡು ನೋಡ್ತು ಅಂತ ಹೇಳಿದ್ರೆ ನಿಮಗೆ ಒಂದು ತಣ್ಣನೆಯ ಅನುಭವ ಕೊಡ್ತದೆ. ಭಾಳ ಸುಲಭವಾಗಿ ನಿಮ್ಗೆ ಗೊತ್ತಾಗ್ತದೆ ತಣ್ಣನೆಯ ಅನುಭವ ಕೊಡ್ತಾ ಇದೆ ಇದು. ಈ ರೀತಿ ತಣ್ಣನೆಯ ಅನುಭವ ಕೊಟ್ಟಿದ್ದು ಅಂತ ಹೇಳಿದ್ರೆ ಅದು ಒಂದು ಶುದ್ಧವಾದ ಒಂದು ಪೊಟ್ಯಾಷ್ ಗೊಬ್ಬರ ಅಂತ ತಿಳ್ಕೋಬೇಕು. ಒಂದು ವೇಳೆ ತಣ್ಣನೆಯ ಅನುಭವ ಕೊಟ್ಟಿಲ್ಲ ಅಂದರೆ ನಿಮಗೆ ಅದು ಪೊಟ್ಯಾಷ್ ಕಲಬೆರಕೆ ಅಥವಾ ನಕಲಿ ಆಗಿದೆ ಅಂತ ತಿಳ್ಕೊಳ್ಬೇಕಾಗ್ತದೆ. ರೈತ ಬಾಂಧವರೇ, ಇತ್ತೀಚೆಗೆ ಮರಳಿಗಿಂತಲೂ ಪೊಟ್ಯಾಷಲ್ಲಿ ಉಪ್ಪಿಂದ ಕಲಬೆರಕೆಯಾಗಿ ಕಂಡುಬರೋಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಹಾಗಾಗಿ ಈ ಒಂದು ಉಪ್ಪಿಂದ ಕಲಬೆರಕೆ ಆಗಿದ್ದರೆ ಅದನ್ನು ಕಂಡುಹಿಡಬೇಕಂತ ಒಂದು ಬಗ್ಗೆ ತಮಗೆ ತಿಳಿಸ್ಕೊಡ್ತೀನಿ. ಉಪ್ಪಿಂದ ಕಲಬೆರಕೆ ಆಗಿದರೆ ತಣ್ಣನೆಯ ಅನುಭವ ಕೊಡೋದಿಲ್ಲ, ಆದರೆ ಕರಗುತ್ತೆ. ಹಾಗಾಗಿ ಇದನ್ನು ಪೊಟ್ಯಾಷ್ ಗೊಬ್ಬರ ತೆಗೆದುಕೊಂಡಾಗ ಅದು ಕರಗುತ್ತೆ, ತಣ್ಣನೆಯ ಅನುಭವ ಕೊಡ್ತದೆ. ಹೀಗಾಗಿ ಇಲ್ಲಿ ಒಂದು ಸ್ವಲ್ಪ ಕಷ್ಟ ಆಗ್ತದೆ ಕಂಡುಹಿಡ್ಕೊಳ್ಳೋದಕ್ಕೆ. ಇದಕ್ಕೆ ಒಂದು ದ್ರಾವಣ ಬರ್ತದೆ, ಆ ದ್ರಾವಣನ ಉಪಯೋಗಿಸಿ ಈ ಪೊಟ್ಯಾಷ್ ಗೊಬ್ಬರದಲ್ಲಿ ಈ ಒಂದು ಉಪ್ಪಿನ ಕಲಬೆರಕೆ ಆಗಿದೆಯೋ ಅಥವಾ ಉಪ್ಪನ್ನೇ ನಿಮಗೆ ಪೊಟ್ಯಾಷ್ ಆಗಿ ಮಾರ್ತಾ ಇದ್ದಾರೆ ಅಂತ ಸುಲಭವಾಗಿ ಕಂಡುಹಿಡ್ಕೊಳ್ಬೋದು. ಅದನ್ನು ಈಗ ತಮಗೆ ತೋರಿಸ್ಕೊಡ್ತೀನಿ. ಈಗ ನನ್ನಲ್ಲಿ ಇಲ್ಲಿ ಕಾಣ್ಬೋದು ನೀವು, ಒಂದು ಶುದ್ಧವಾದ ಪೊಟ್ಯಾಷು ಇದು ಬಣ್ಣದ್ದು, ಇನ್ನೊಂದು ಉಪ್ಪು ಕಲಬೆರಕೆಯಾಗಿ ಒಂದು ಪೊಟ್ಯಾಷ್ ಗೊಬ್ಬರ ಇದೆ ಇದು. ಇವೆರಡರಲ್ಲಿ ಯಾವ ರೀತಿ ವ್ಯತ್ಯಾಸ ಕಂಡುಹಿಡ್ಬೋದು ಅಂತ ತಮಗೆ ತೋರಿಸ್ಕೊಡ್ತೀನಿ. ಈಗ ಎರಡು ಗಾಜಿನ ಪ್ರಣಾಳಿಕೆ ತೆಗೆದುಕೊಂಡು ಇದನ್ನು ಈ ಪೊಟ್ಯಾಷ್ ಗೊಬ್ಬರವನ್ನು ಮತ್ತು ಈ ಉಪ್ಪು ಏನು ಕಲಬೆರಕೆ ಆಗಿದೆ ಆ ಒಂದು ಗೊಬ್ಬರವನ್ನು ತೆಗೆದುಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಬೇಕು. ಈ ನೀರನ್ನು ಹಾಕಿದಾಗ ಎರಡೂ ಗೊಬ್ಬರಗಳು ನೋಡಿ ತಾವು ಕಾಣ್ಬೋದು, ಎರಡೂ ಗೊಬ್ಬರಗಳು ಕರಗ್ತಾ ಇದ್ದಾವೆ. ಇವು ಕರಗಿಬಿಟ್ಟು ನಾವು ಗಮನಿಸಿದಾಗ ಒಂದು ಶುದ್ಧವಾದ ಗೊಬ್ಬರ ತಣ್ಣನೆಯ ಅನುಭವ ಕೊಡ್ತಿದೆ, ಇನ್ನೊಂದು ಉಪ್ಪಿಂದ ಏನು ಉಪ್ಪನ್ನೇ ಪೊಟ್ಯಾಷ್ ಅಂತ ಮಾರ್ತಾ ಇದ್ದರೆ ಅದು ತಣ್ಣನೆಯ ಅನುಭವ ಕೊಡ್ತಿಲ್ಲ. ಆದರೂ ಕೂಡ ಇದರಲ್ಲಿ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಆದಾಗ ಇದಕ್ಕೆ ಈ ಪೊಟ್ಯಾಷಿಯಂ ಪೈರೋ ಆ್ಯಂಟಿಮಿನೆಟ್ ಅಂತ ಒಂದು ದ್ರಾವಣ ಬರ್ತದೆ, ಅದನ್ನು ಹಾಕಿದಾಗ ನಿಮಗೆ ಈ ಅಸಲಿ ಗೊಬ್ಬರದಲ್ಲಿ ಯಾವುದೇ ಒಂದು ನಿಮಗೆ ಕಣಗಳು ನಿರ್ಮಾಣ ಆಗೋದಿಲ್ಲ. ಅದೇ ಒಂದು ನಕಲಿ ಗೊಬ್ಬರದಲ್ಲಿ ನಿಮಗೆ ಬಿಳಿ ಮಿಶ್ರಿತ ಕಣಗಳು ಬರೋದು ಕಾಣ್ತಾ ಇದೆ. ಅದನ್ನು ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಈ ನನ್ನ ಒಂದು ಈ ಕಡೆ ಪ್ರಣಾಳಿಕೆ ಏನಿದೆ ಅದರಲ್ಲಿ ಬಿಳಿ ಬಣ್ಣದ ಕಣಗಳು ನಿರ್ಮಾಣ ಆಗ್ತಾ ಇದೆ. ನೋಡಿ, ಈಗ ತೋರಿಸ್ತೀನಿ ನಿಮಗೆ. ಈ ಕಡೆ ಇರೋಂಥ ಒಂದು ಪ್ರಣಾಳಿಕೆಯಲ್ಲಿ ನಾವು ಪೊಟ್ಯಾಷಿಯಂ ಪೈರೋ ಆ್ಯಂಟಿಮಿನೆಟ್ ದ್ರಾವಣ ಹಾಕಿದಾಗ ಯಾವುದೇ ಒಂದು ಬಿಳಿಯ ಒಂದು ಕಣಗಳು ನಿರ್ಮಾಣ ಆಗಿಲ್ಲ. ಅಂದರೆ ಇದರಲ್ಲಿ ಉಪ್ಪಿನ ಒಂದು ಕಲಬೆರಕೆ ಆಗಿಲ್ಲ ಅಥವಾ ಉಪ್ಪನ್ನೇ ಪೊಟ್ಯಾಷ್ ಆಗಿ ಮಾರ್ತಾ ಇಲ್ಲ. ಇದು ಒಂದು ಶುದ್ಧವಾದ ಪೊಟ್ಯಾಷ್. ಆದರೆ ಈ ಕಡೆ ಕಾಣ್ತಾ ಇರೋ ಪ್ರಣಾಳಿಕೆಯಲ್ಲಿ ನಾವು ಯಾವಾಗ ಪೊಟ್ಯಾಷಿಯಂ ಪೈರೋ ಆ್ಯಂಟಿಮಿನೆಟನ್ನು ಹಾಕಿದ್ವಿ ಆಗ ಬಿಳಿ ಬಣ್ಣದ ಒಂದು ಕಣಗಳು ನಿರ್ಮಾಣ ಆಗ್ತಿದೆ. ಇದರಿಂದ ತೋರಿಸುತ್ತೆ ಸ್ಪಷ್ಟವಾಗಿ ಇದು ಉಪ್ಪಿನ ಒಂದೇ ಉಪ್ಪನ್ನೇ ರೈತರಿಗೆ ಪೊಟ್ಯಾಷ್ ಅಂತ ಮಾರ್ತಾ ಇರೋಂಥ ಸಾಧ್ಯತೆ ಇರುತ್ತೆ ಅಂತ. ಹೀಗೆ ಈ ರೀತಿ ಉಪ್ಪಿಂದನು ಕಲಬೆರಕೆ ಅಥವಾ ನಕಲಿ ಆಗಿದ್ದರೆ ಸುಲಭವಾಗಿ ಒಂದು ಪೊಟ್ಯಾಷ್ ಗೊಬ್ಬರದಲ್ಲಿ ಕಂಡುಹಿಡ್ಕೊಂಡ್ಬಿಡ್ಬೋದು. ಭೌತಿಕ ಪರೀಕ್ಷೆಗಳಲ್ಲದೆ ಕೆಲವೊಂದು ರಾಸಾಯನಿಕಗಳ ಬಳಕೆಯಿಂದಲೂ ಸಹ ನಕಲಿ ಗೊಬ್ಬರಗಳನ್ನು ಕಂಡುಕೊಳ್ಳಬಹುದಾಗಿದೆ. ನಕಲಿ ಹಾಗೂ ಕಲಬೆರಕೆ ಗುರುತಿಸುವುದರ ಜೊತೆಗೆ ಗೊಬ್ಬರದಲ್ಲಿಯ ಪೊಟ್ಯಾಷ್ ಅಂಶವನ್ನು ಸಹ ಕೃಷಿಕರು ಸರಳ ಪ್ರಯೋಗಗಳಿಂದ ಕಂಡುಕೊಳ್ಳಬಹುದಾಗಿದೆ. ರೈತ ಬಾಂಧವರೇ, ಇದುವರೆಗೂ ನಾವು ಈ ಪೊಟ್ಯಾಷ್ದಲ್ಲಿ ಭೌತಿಕ ಪರೀಕ್ಷೆಗಳನ್ನು ಮಾಡಿ ತಿಳ್ಕೊಂಡ್ವಿ. ಆದರೆ ಪೊಟ್ಯಾಷ್ನಲ್ಲಿ ಈ ಒಂದು ಮ್ಯೂರೇಟ್ ಆಫ್ ಪೊಟ್ಯಾಷಲ್ಲಿ ಶೇಕಡ 60% ಪೊಟ್ಯಾಷ್ ಅಂಶ ಇರ್ತದೆ. ಈ ಪೊಟ್ಯಾಷ್ ಅಂಶ ಈ ಒಂದು ರಸಗೊಬ್ಬರದಲ್ಲಿ ಇದೆಯೋ ಇಲ್ಲೋ ಅಂತ ತಿಳ್ಕೊಳ್ಬೇಕಾದ್ರೆ ಒಂದು ಕೋಬಾಲ್ಟ್ ನೈಟ್ರೇಟ್ ಅನ್ನೋ ದ್ರಾವಣ ಬರ್ತದೆ, ಅದರಿಂದ ಸುಲಭವಾಗಿ ನಾವು ಪರೀಕ್ಷೆ ಮಾಡ್ಕೊಳ್ಳೋದು, ಅದನ್ನು ನೋಡೋಣ ಯಾವ ರೀತಿ ಅಂತ. ಈ ರೀತಿ ಒಂದು ಸ್ವಲ್ಪ ಈ ನಕಲಿ ಗೊಬ್ಬರ ತಗೊಳ್ತಾ ಇದ್ದೀನಿ ಮೊದಲು ನಾನು ಈ ಒಂದು ಗಾಜಿನ ಪ್ರಣಾಳಿಕೆಯಲ್ಲಿ. ಇದಕ್ಕೆ ನೀರು ಹಾಕಿಬಿಟ್ಟು ಕರಗಿಸ್ಬಿಟ್ಟು
ಇದಕ್ಕೆ ಒಂದು ಈ ಒಂದು ಕೋಬಾಲ್ಟ್ ನೈಟ್ರೇಟ್ ದ್ರಾವಣ ಹಾಕಿದಾಗ ಇದರಲ್ಲಿ ಯಾವುದೇ ಒಂದು ಹಳದಿ ಬಣ್ಣದ ಕಣಗಳು ನಿರ್ಮಾಣ ಆಗೋದಿಲ್ಲ. ನೋಡಿ, ಈಗ ನಾನು ಕೋಬಾಲ್ಟ್ ನೈಟ್ರೇಟ್ ದ್ರಾವಣ ಹಾಕ್ತಿದ್ದೀನಿ, ಬರೀ ಕೇವಲ ಬಣ್ಣದ ದ್ರಾವಣ ನಿರ್ಮಾಣ ಆಗಿದೆ. ಈ ರೀತಿ ಬರೀ ಬಣ್ಣದ ದ್ರಾವಣ ನಿರ್ಮಾಣ ಆಯಿತು ಅಂತ ಹೇಳಿದ್ರೆ ಇದು ಸಂಪೂರ್ಣವಾಗಿ ಒಂದು ನಕಲಿ ಗೊಬ್ಬರನೇ ಅಂತ ತಿಳ್ಕೊಳ್ಬೇಕಾಗ್ತದೆ. ಈಗ ಶುದ್ಧವಾದ ಗೊಬ್ಬರ ಯಾವ ರೀತಿ ಅಂತ ತಿಳ್ಕೊಳ್ಳೋಣ. ನಾವು ಇದಕ್ಕೆ ಶುದ್ಧವಾದ ಗೊಬ್ಬರ ಅಂದರೆ ಒಂದು ನಾನು ಪೊಟ್ಯಾಷನ್ನ ತೆಗೆದುಕೊಳ್ತಾ ಇದ್ದೀನಿ ಒಂದು ಗಾಜಿನ ಪ್ರಣಾಳಿಕೆಯಲ್ಲಿ. ಇದಕ್ಕೆ ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ಆಡಿಸ್ಬಿಟ್ಟು ಇದಕ್ಕೆ ಈಗಾಗಲೇ ತಿಳಿಸಿದಂತೆ ಈ ಕೋಬಾಲ್ಟ್ ನೈಟ್ರೇಟ್ ದ್ರಾವಣ ಹಾಕ್ತು ಅಂತ ಹೇಳಿದ್ರೆ ಇಲ್ಲಿ ಬಿಳಿ ಹಳದಿ ಬಣ್ಣದ ಕಣಗಳು ನಿರ್ಮಾಣ ಆಗ್ತಿದೆ. ನೋಡಿ, ಈ ರೀತಿ ಹಳದಿ ಬಣ್ಣದ ಕಣಗಳು ನಿರ್ಮಾಣ ಆಯಿತು ಅಂತ ಹೇಳಿದ್ರೆ ಇದು ಪೊಟ್ಯಾಷ್ ಅಂಶ ಇದೆ ಅಂತ ಗೊತ್ತಾಗುತ್ತೆ. ಈ ಒಂದು ಗಾಜಿನ ಪ್ರಣಾಳಿಗೆ ತಾವು ಗಮನಿಸ್ತಾ ಇರಬೇಕಾದ್ರೆ ಈ ಒಂದು ಇದರಲ್ಲಿ ಪೊಟ್ಯಾಷ್ ಅಂಶ ಇದೆ ಅಂತ ಗೊತ್ತಾಗುತ್ತೆ, ಆದರೆ ಎಷ್ಟು ಪ್ರಮಾಣದಲ್ಲಿದೆ ಅಂತ ಇದರಲ್ಲಿ ಗೊತ್ತಾಗೋದಿಲ್ಲ. ಈಗ ನಿಮ್ಗೆ ಎರಡೂ ಹೋಲಿಕೆ ಮಾಡಿ ತೋರಿಸ್ತೀನಿ. ಒಂದು ನಕಲಿ ಮತ್ತು ಕಲಬೆರಕೆ ಆಗಿರುವಂಥ ಒಂದು ಪೊಟ್ಯಾಷ್ ಗೊಬ್ಬರ ನಾವು ಈಗೇನು ಮಾಡಿದ್ದೀವಿ, ಇದರಲ್ಲಿ ನೀವು ಈ ಕಡೆ ಕಾಣ್ತಾ ಇರೋ ಒಂದು ಗಾಜಿನ ಪ್ರಣಾಳಿಕೆಯಲ್ಲಿ ಹಳದಿ ಬಣ್ಣದ ಕಣಗಳು ನಿರ್ಮಾಣ ಆಗಿದೆ. ಇದು ಶುದ್ಧವಾದ ಒಂದು ಗೊಬ್ಬರ, ಇದರಲ್ಲಿ ಪೊಟ್ಯಾಷ್ ಅಂಶ ಇದೆ. ಆದರೆ ಈ ಒಂದು ಗಾಜಿನ ಪ್ರಣಾಳಿಕೆ ಏನು ಗಮನಿಸ್ತಾ ಇದ್ವಿ, ಇದು ಕೇವಲ ಒಂದು ಬಣ್ಣದ ದ್ರಾವಣ ಇರೋದರಿಂದ ಇದರಲ್ಲಿ ಯಾವುದೇ ಒಂದು ಪೊಟ್ಯಾಷ್ ಅಂಶ ಇಲ್ಲ. ಇದು ಒಂದು ನಕಲಿ ಗೊಬ್ಬರ ಅನ್ನೋದನ್ನೇ ತಿಳ್ಕೊಳ್ಬೇಕಾಗ್ತದೆ. ರೈತ ಬಾಂಧವರೇ, ಈಗ ನಾವು ಪೊಟ್ಯಾಷ್ ಅಂಶವನ್ನು ಇದೆಯೋ ಇಲ್ಲ ಅಂತ ಈ ಒಂದು ಮ್ಯೂರೇಟ್ ಆಫ್ ಪೊಟ್ಯಾಷ್ ಗೊಬ್ಬರದಲ್ಲಿ ಭೌತಿಕ ಪರೀಕ್ಷೆ ಮತ್ತು ರಾಸಾಯನಿಕ ಪರೀಕ್ಷೆ ಮಾಡಿ ತಿಳ್ಕೊಂಡ್ವಿ. ಗೊಬ್ಬರ ಖರೀದಿಯ ಹಂತದಲ್ಲಿಯೂ ಸಹ ಕೃಷಿಕರು ಹೆಚ್ಚು ಜಾಗರೂಕತೆ ವಹಿಸಿದ್ದಲ್ಲಿ ಈ ನಕಲಿ ಅಥವಾ ಕಲಬೆರಕೆ ಹಾವಳಿಯನ್ನು ಯಶಸ್ವಿಯಾಗಿ ತಡೆಗಟ್ಟಬಹುದಾಗಿದೆ. ಈ ನಿಟ್ಟಿನಲ್ಲಿ ಗೊಬ್ಬರ ಖರೀದಿಸುವ ಸಮಯದಲ್ಲಿ ಕೃಷಿಕರು ಕೆಲವು ಪ್ರಮುಖ ಅಂಶಗಳನ್ನು ಗಮನಿಸಬೇಕಾಗುತ್ತದೆ. ಈ ಒಂದು ಪೊಟ್ಯಾಷ್ ರಸಗೊಬ್ಬರವನ್ನು ಮಾರಾಟ ಮಳಿಗೆಯಲ್ಲಿ ತೆಗೆದುಕೊಂಡಾಗ ಆ ಮಾರಾಟ ಒಂದು ಚೀಲದ ಮೇಲೆ ಏನೇನು ಅಂಶ ಇರಬೇಕಂತ ನೋಡಿನೂ ತೆಗೆದುಕೊಳ್ಬೇಕಾಗ್ತದೆ. ಮೊದಲನೆಯದಾಗಿ ಈ ಒಂದು ಪೊಟ್ಯಾಷ್ ಚೀಲವನ್ನು ಯಂತ್ರದಿಂದ ಹೊಲಿದಿರಬೇಕು. ಆ ಚೀಲದ ಮೇಲೆ ರಸಗೊಬ್ಬರ ಅಂತ ನಮೂದಿಸಿರಬೇಕು. ರಸಗೊಬ್ಬರದ ಹೆಸರು ಅಂದರೆ ಮ್ಯೂರೇಟ್ ಆಫ್ ಪೊಟ್ಯಾಷ್ ಅಂತ ಹಾಕಿರಬೇಕು. ಮತ್ತು ಬ್ರ್ಯಾಂಡ್ ಹೆಸರಿದ್ದರೆ ಬ್ರ್ಯಾಂಡ್ ಹೆಸರು ಹಾಕ್ಬೋದು. ಮತ್ತು ರಸಗೊಬ್ಬರದಲ್ಲಿರುವಂಥ ಕನಿಷ್ಠ ಶೇಕಡ ಪೋಷಕಾಂಶಗಳ ಪ್ರಮಾಣ ಅಂದರೆ ಶೇಕಡ 60 ಪೊಟ್ಯಾಷ್ ಅಂತ ಹಾಕಿರಬೇಕು. ಮತ್ತು ತಯಾರಿಸಿದ ದಿನಾಂಕ ಮತ್ತು ತಿಂಗಳು ಮತ್ತು ವರ್ಷ, ತಯಾರಿಸಿ ಮಾಡಿದಂಥ ತಯಾರಕರ ವಿಳಾಸ ಮತ್ತು ಹೆಸರು, ಮತ್ತು ಗರಿಷ್ಠ ಮತ್ತು ನಿವ್ವಳ ತೂಕ, ಮತ್ತು ಗರಿಷ್ಠ ಮಾರಾಟ ಬೆಲೆ ತೆರಿಗೆಗಳನ್ನು ಸೇರಿಸಿ ಹಾಕಿರಬೇಕು. ಮತ್ತು ವಿಶೇಷವಾಗಿ ಇದಕ್ಕೆ ನೀಡತಕ್ಕಂಥ ಕೇಂದ್ರ ಸರ್ಕಾರದ ಸಹಾಯಧನವನ್ನು ಹಾಕಿ ಇದನ್ನು ನೋಡಿ ರೈತ ಬಾಂಧವರು ಕೊಡ್ಕೊಳ್ಬೇಕು. ಇದರ ಜೊತೆಗೆ ಈ ರಸಗೊಬ್ಬರದ ಚೀಲದಲ್ಲಿ ಅನುಮಾನ ಆಯಿತು ಅಂದರೆ ಅದನ್ನು ತೂಕ ಮಾಡಿಸಿ ತೊಗೊಳ್ಬೇಕಾಗ್ತದೆ. ಇದೇ ರೀತಿ ಈ ಪೊಟ್ಯಾಷ್ ಗೊಬ್ಬರ ತೆಗೆದುಕೊಂಡಾಗೂ ಸಹ ಒಂದು ನಿರ್ದಿಷ್ಟ ಒಂದು ನಮೂನೆ ಎಂನಲ್ಲಿ ನೀವು ರಸೀದಿಯನ್ನು ತೆಗೆದುಕೊಳ್ಬೇಕು. ಆ ರಸೀದಿಯಲ್ಲಿ ವಿಶೇಷವಾಗಿ ಮಾರಾಟಗಾರರ ವಿಳಾಸ ಮತ್ತು ಅವರ ಹೆಸರು ಮತ್ತು ಅವರು ತೆಗೆದುಕೊಂಡ ಲೈಸೆನ್ಸ್ ಸಂಖ್ಯೆನ ಮತ್ತು ರಸಗೊಬ್ಬರದ ಹೆಸರು, ಬ್ರ್ಯಾಂಡ್ ಹೆಸರು, ಗರಿಷ್ಠ ಮಾರಾಟ ಬೆಲೆ ಹಾಕಿ ರೈತರ ಹೆಸರ ಸಹಿಯನ್ನು ಪಡೆದು ಮಾರಾಟಗಾರ ಸಹಿಯನ್ನು ಪಡೆದು ನಿಮಗೆ ನೀಡಬೇಕಾಗ್ತದೆ. ಈ ಒಂದು ರಸೀದಿಯನ್ನು ನೀವು ಜೋಪಾನವಾಗಿ ಇಟ್ಕೊಳ್ಳೋದ್ರಿಂದ ನಿಮಗೆ ಅನುಕೂಲ ಆಗ್ತದೆ. ಮತ್ತು ರೈತ ಬಾಂಧವರೇ, ಇದ್ರ ಬಗ್ಗೆ ಯಾವುದೇ ಒಂದು ತಮಗೆ ಅನುಮಾನ ಬಂತು ಅಂದರೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರಿಗೆ ಭೇಟಿ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ತಾವು ಪಡೆದುಕೊಳ್ಬೋದು. ಒಟ್ಟಾರೆ ಕೃಷಿಕರು ರಸಗೊಬ್ಬರಗಳನ್ನು ಖರೀದಿಸುವ ಹಾಗೂ ಬಳಸುವ ಮುನ್ನ ಹೆಚ್ಚು ಎಚ್ಚರಿಕೆ ವಹಿಸಿ ಸೂಕ್ತ ಪರೀಕ್ಷೆಗಳನ್ನು ತಮ್ಮ ಮಟ್ಟದಲ್ಲಿಯೇ ಕೈಗೊಳ್ಳುವ ಮೂಲಕ ಮುಂಬರುವ ಸಂಭವನೀಯ ನಷ್ಟವನ್ನು ತಪ್ಪಿಸಿಕೊಳ್ಳಬಹುದಾಗಿದೆ. ಮತ್ತು ಇದರ ಬಗ್ಗೆ ನಿಮಗೆ ಯಾವುದೇ ದೂರನ್ನು ಸಲ್ಲಿಸಬೇಕಾದರೂ ಸಹ ನಮ್ಮ ಒಂದು ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು ನೀಡಿದರೆ ಅವರು ಅಂಥ ಒಂದು ಅನುಮಾನಾಸ್ಪದ ಮಾದರಿಗಳನ್ನು ಸಂಗ್ರಹಣೆ ಮಾಡಿ ಆ ತಕ್ಷಣವೇ ಅವರು ಒಂದು ನಮ್ಮ ಒಂದು ಪ್ರಯೋಗಾಲಯಗಳು ಏನಿದೆ ಅಲ್ಲಿಗೆ ಕಳಿಸಿಕೊಟ್ಟು ಅಲ್ಲಿ ಒಂದು ಪರೀಕ್ಷೆ ಮಾಡಿಸಿ ನಿಮಗೆ ಇದು ಗುಣಮಟ್ಟದ ಹೌದೋ ಅಲ್ಲ ಅಂತ ತಿಳಿಸೋದ್ರ ಜೊತೆಗೆ ಆ ಒಂದು ತಪ್ಪು ಮಾಡಿದಂಥ ಅಥವಾ ನಕಲಿ ಮತ್ತು ಕಲಬೆರಕೆ ರಸಗೊಬ್ಬರ ಮಾರಾಟ ಮಾಡಿದಂಥ ಮಾರಾಟಗಾರರು ಮತ್ತು ತಯಾರಕರ ಮೇಲೂ ಸೂಕ್ತ ಕಾನೂನು ಮತ್ತು ಆಡಳಿತಾತ್ಮಕ ಕ್ರಮವನ್ನು ತೆಗೆದುಕೊಳ್ತಾರೆ. ರೈತ ಬಾಂಧವರೇ, ತಮಗೆ ಈ ರೀತಿಯ ನಕಲಿ ಗೊಬ್ಬರಗಳ ಬಗ್ಗೆ ಮಾಹಿತಿ ಸಿಕ್ಕಲ್ಲಿ ಸ್ಥಳೀಯ ಕೃಷಿ ಅಧಿಕಾರಿಗಳಿಗೆ ದೂರು ನೀಡಿದಲ್ಲಿ ಇಂತಹ ಪ್ರಸಂಗಗಳು ಮರುಕಳಿಸದಂತೆ ತಡೆಗಟ್ಟಲು ಸಹಕರಿಸಿದಂತಾಗುತ್ತದೆ.